ಹೇ ಗಾಯ್ಸ್ ವಾಟ್ಸ್ ಅಪ್ ವೆಲ್ಕಮ್ ಟು ಅನ್ ಅಕಾಡೆಮಿ ನಾನು ಚಿದಾನಂದ್ ನಾವು ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಪ್ರಶ್ನೋತ್ತರಗಳನ್ನು ಅನಲೈಸ್ ಮಾಡ್ತಾ ಇದ್ವಿ ಇಲ್ಲಿ ಈಗ ಅದಾಗಲೇ 6 ಸೆಟ್ಗಳನ್ನು ಮುಗಿಸಿದ್ದೀನಿ ಇದು 7ನೇ ಸೆಟ್ ಡಿಸ್ಕಸ್ ಮಾಡೋಣ ಇವತ್ತು ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ನಾನು ಚಿದಾನಂದ್ ಪಡದಾಳೆ ಅನ್ ಅಕಾಡೆಮಿಯಲ್ಲಿ ಲೈವ್ ಕ್ಲಾಸ್ ಮಾಡ್ತೀನಿ ನೀವು ಸ್ಟ್ರಕ್ಚರ್ಡ್ ಕೋರ್ಸ್ಗಳ ಮೇಲೆ 10% ಡಿಸ್ಕೌಂಟ್ ಪಡಿಬೇಕು ಅಂತಂದರೆ ನನ್ನ ರೆಫರಲ್ ಕೋಡ್ ಚಿದು ಸರ್ ಲೈವ್ ಇದನ್ನು ಬಳಸಬೇಕು ಚಿದು ಸರ್ ಲೈವ್ ಈ ರೆಫರಲ್ ಕೋಡನ್ನು ಬಳಸಬೇಕು ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಅದಾಗಲೇ ಈಗ ಕೆಎಸ್ ಪ್ರಿಲಿಮ್ಸ್ 2020 ಟೆಸ್ಟ್ ಸೀರೀಸ್ ಲಾಂಚ್ ಆಗಿದೆ ಆ ಟೆಸ್ಟ್ ಸೀರೀಸನ್ನು ಕೂಡ ನೀವು ವಾಚ್ ಮಾಡ್ಬೋದು ಆಮೇಲೆ ಅನ್ ಅಕಾಡೆಮಿ ಭಾರತದ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಇಲ್ಲಿ ನೀವು ಟಾಪ್ ಎಜುಕೇಟರ್ಸ್ ಜೊತೆಗೆ ಕಲಿಬೋದು ಇದು ಟೋಟಲ್ ಹೋಲ್ ಟೀಮ್ ನಿಮಗೆ ಬೇಕಾಗಿರತಕ್ಕಂಥ ವಿಷಯಗಳ ವಿಷಯ ಪರಿಣಿತರು ಇಲ್ಲಿದ್ದಾರೆ ನಿಮಗೆ ಸರ್ವ ಮಾಹಿತಿಯನ್ನು ಈ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಮುಖಾಂತರ ಇವರೆಲ್ಲರೂ ನಿಮಗೆ ನೀಡ್ತಾರೆ ನಂದು ಕೂಡ ಡೈಲಿ ಯೂಟ್ಯೂಬ್ ಸೆಷನ್ಸ್ ಇರ್ತದೆ ನೀವು ವಾಚ್ ಮಾಡ್ಬೋದು ಆಮೇಲೆ ಅದಾಗಲೀಗ ಕೆ ಎಸ್ ಪ್ರಿಲಿಮ್ಸ್ 2020 ಎಮ್ ಸಿ ಕ್ಯೂಸ್ ಟೆಸ್ಟ್ ಸೀರೀಸ್ ಮಾಡಿದ್ದಾರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೀವು ವಾಚ್ ಮಾಡ್ಬೋದು ಓಕೆ ನಮ್ಮ ಅನ್ ಅಕಾಡೆಮಿ ಫೀಚರ್ಸ್ ಏನು ಅಂತಂದರೆ ಸ್ಟಡಿ ಫ್ರಮ್ ಹೋಮ್ ಮನೆಯಿಂದನೇ ನೀವು ಕಲಿಬೋದು ಎಲ್ಲ ವಿಷಯಗಳ ನಮ್ಮ ಅನ್ ಅಕಾಡೆಮಿಯಲ್ಲಿ ಪ್ರತಿಯೊಂದು ವಿಷಯದ ಟೀಚರ್ಸ್ ಇದ್ದಾರೆ ನೀವು ಮನೆಯಿಂದ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ನೀವು ಮನೆಯಿಂದನೇ ಕಲಿಬೋದು ಆಮೇಲೆ ಲೈವ್ ಸೆಷನ್ಸ್ ಇರ್ತದೆ ಡೌಟ್ ಡೆಮೊಲಿಷನ್ ಸೆಷನ್ಸ್ ನೀವು ವಾಚ್ ಮಾಡ್ಬೋದು ಆಮೇಲೆ ಇಲ್ಲಿ ಸ್ಟ್ರಕ್ಚರ್ಡ್ ಕೋರ್ಸ್ ಕೂಡ ಇವೆ ಫ್ರೀ ಸ್ಪೆಷಲ್ ಕ್ಲಾಸ್ ಕೂಡ ಇದೆ ನೀವು ಅದರ ಸದುಪಯೋಗ ಪಡ್ಕೊಳ್ಬೋದು ಆಮೇಲೆ ಏನು ನಿಮಗೆ ಸ್ಟ್ರಕ್ಚರ್ಡ್ ಕೋರ್ಸ್ ಬೇಕು ಅಂತಂದರೆ ನೀವು EMI ಪೇಮೆಂಟ್ ಆಪ್ಷನ್ ಕೂಡ ಇದೆ ಡೆಬಿಟ್ ಕಾರ್ಡ್ ಮುಖಾಂತರ ನೀವು ಪೇಮೆಂಟ್ ಮಾಡ್ಬೋದು ಇದಕ್ಕಾಗಿ ನೀವು ಕೇವಲ ಒಂದು ದಿವಸಕ್ಕೆ 18 ರೂಪಾಯಿಯನ್ನು ಮಾತ್ರ ವೆಚ್ಚ ಮಾಡಿದಾಗುತ್ತೆ ಈ ಒಂದು ಫೀಚರ್ಸ್ಗಳನ್ನು ನೀವು ಪಡ್ಕೋಬೇಕಾದ್ರೆ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಈ ಫೀಚರ್ಸ್ ಪಡ್ಕೋಬೇಕಾದ್ರೆ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪ್ ನಿಮಗೆ ಸಿಗುತ್ತೆ ಇನ್ನು ಇಲ್ಲಿ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದಾದರೆ 1 ಮಂತ್ 3 ಮಂತ್ 6 ಮಂತ್ 12 ಮಂತ್ 24 ಮಂತ್ ಈ ರೀತಿ ಇಲ್ಲಿ ಪ್ರೊವಿಷನ್ಸ್ ಇದೆ ನಿಮಗೆ 1 ಮಂತ್ಗೆ 1,400 ಇದೆ ಇದು 1 ತಿಂಗಳವರೆಗೆ ಮಾತ್ರ ಇದೆ ಇನ್ನು 3 ಮಂತ್ಗಾಗಿ 1,167 3 ಮಂತ್ಗೆ 3,500 ಆಯಿತು ಆಮೇಲೆ 6 ಮಂತ್ ಪರ್ ಮಂತ್ 933 ಆಮೇಲೆ 6 ಮಂತ್ಗೆ ಎಷ್ಟಾಗ್ತದ್ದು 5,600 ಇನ್ನು ಹೈಲಿ ನಿಮಗೆ ರೆಕಮೆಂಡೆಡ್ ಏನು ಅಂತಂದರೆ ಪರ್ ಮಂತ್ 583 ಅಂತಂದರೆ 12 ಮಂತ್ಗೆ 7,000 ರುಪೀಸ್ ಆಗ್ತದೆ ಹೈಲಿ ರೆಕಮೆಂಡೆಡ್ ನೀವು ಇದನ್ನು ತೆಗೆದುಕೊಳ್ಬೋದು ಆಮೇಲೆ 2 ವರ್ಷಗಳವರೆಗೆ ನಿಮ್ಗೆ ಕೊಡಿಸ್ಬೇಕಾಯ್ತು ಅಂದರೆ ಪರ್ ಮಂತ್ 467 ರುಪೀಸ್ ನೀವು ಹಾಕಬೇಕಾಗುತ್ತೆ ಓಕೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು 1 ವರ್ಷದ ಕೋರ್ಸ್ ತೊಗೊಂತೀರಿ ಅಂದ್ಕೊಡ್ರಿ ಇಫ್ ನಿಮಗೆ 7,000 ರುಪೀಸ್ ನೀವು ತೊಗೊಂಡ್ರಿ ಅಂತಂದರೆ ನೀವು ತೊಗೊಬೇಕಾಗಿರೋ 6,300 ಮಾತ್ರ ಏಕೆಂದರೆ ನಿಮಗೆ 10% ಡಿಸ್ಕೌಂಟನ್ನು ನಮ್ಮ ರೆಫರಲ್ ಕೋಡ್ ಮುಖಾಂತರ ಕೊಟ್ಟಿರ್ತೀವಿ ಚಿದು ಸರ್ ಲೈವ್ ಇದು ನನ್ನ ರೆಫರಲ್ ಕೋಡ್ ಇದನ್ನು ಬಳಸಿದರೆ ನಿಮಗೆ ಎಲ್ಲ ಕೋರ್ಸ್ಗಳ ಮೇಲೆ 10% ಡಿಸ್ಕೌಂಟ್ ಸಿಗುತ್ತೆ ಓಕೆ ಇನ್ನು ಫರ್ದರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾದರೆ ಚಿದು ಸರ್ ಅಫಿಷಿಯಲ್ ಅಂತೇಳಿ ನಂದು ಟೆಲಿಗ್ರಾಮ್ ಚಾನಲ್ ಇದೆ ನೀವು ಅದಕ್ಕೆ ಜಾಯ್ನ್ ಆಗ್ಬೋದು ಅಲ್ಲಿ ಡೈಲಿ ಅಪ್ಡೇಟ್ಗಳನ್ನು ನಿಮ್ಗೆ ನಾನು ಕೊಡ್ತಾ ಹೋಗ್ತೀನಿ ಓಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಖ್ಯವಾಗಿರ್ತಕ್ಕಂಥದ್ದು ಕೆ ಎಸ್ ಪ್ರಿಲಿಮ್ಸ್ ಪೇಪರ್ 2 ಆಮೇಲೆ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3ಗೆ ಬಹುಮುಖ್ಯವಾಗಿ ಹೆಲ್ಪ್ ಆಗ್ತದೆ ಆಮೇಲೆ UPSC ಪ್ರಿಲಿಮ್ಸ್ ಪೇಪರ್ 1ಗೂ ಕೂಡ ಹೆಲ್ಪ್ ಆಗ್ತದೆ UPSC ಪ್ರಿಲಿಮ್ಸ್ ಪೇಪರ್ 1 ಆಮೇಲೆ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಜನರಲ್ ಸ್ಟಡೀಸ್ ಪೇಪರ್ 3 ಆಮೇಲೆ PSC PSNL ಕೂಡ ಪ್ರಶ್ನೆಗಳು ಬರ್ತವೆ FDA SDA ಇತರೆ ಮತ್ತು ಏನಿದ್ದಾರೆ ಗೌರ್ಮೆಂಟ್ ಎಕ್ಸಾಮ್ ಎಲ್ಲ ಎಕ್ಸಾಮ್ಗಳಲ್ಲೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಬಹಳ ಪ್ರಶ್ನೆಗಳು ಬರ್ತವೆ ಅದಕ್ಕಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ನೆಲೆಗಟ್ಟು ಮಾಡಿಬಿಡಿ ಕ್ಲಿಯರ್ ಆಗಿ ಅದನ್ನು ಓದ್ಕೊಳ್ಳಿ ಓಕೆ ಈಗ ಅನಲೈಸ್ ಮಾಡ್ತಾ ಹೋಗೋಣ ಎಸ್ ಮೊದಲ ಪ್ರಶ್ನೆ ಬಂತು ನೋಡಿ ಈ ಕೆಳಗಿನ ಯಾವ ಇಲಾಖೆಯು ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಚಿವಾಲಯದ ಭಾಗವಲ್ಲ ನೋಡ್ರಿ ಪ್ರಶ್ನೆ ಇದೆ ಭಾಗವಲ್ಲ ಅಂತಂದರು ಭಾಗವಲ್ಲ ಈ ನೆನಪಿರಲಿ ಭಾಗ ಅಂತ ಕೊಟ್ಟಿಲ್ಲ ಭಾಗವಲ್ಲ ಅಂದರೆ ಯಾವುದಲ್ಲ ಯಾವ ಇಲಾಖೆಯು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಭಾಗವಲ್ಲ ಆಪ್ಷನ್ ಎ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಬಿ ಮಾಹಿತಿ ತಂತ್ರಜ್ಞಾನ ಇಲಾಖೆ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆ ಜೈವಿಕ ತಂತ್ರಜ್ಞಾನ ಇಲಾಖೆ ಗೊತ್ತಿರಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟ್ರಿ ಒಳಗೆ ಬರ್ತಕ್ಕಂಥದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದರೆ ಅದು ಬಂತು ಅದರದೇ ಅದು ಆಮೇಲೆ ಮಾಹಿತಿ ತಂತ್ರಜ್ಞಾನ ಡೌಟ್ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆ ಅದು ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲೇ ಬರ್ತದೆ ಆಮೇಲೆ ಜೈವಿಕ ತಂತ್ರಜ್ಞಾನ ಆಬ್ವಿಯಸ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೀವ್ರಿ ಅಬ್ಸರ್ವೇಷನ್ ಮಾಡಿರಿ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮುಖಾಂತರ ಆನ್ಸರ್ ಹೇಳ್ಬೋದು ನಿಮಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಚಿವರು ಅಂತ ಹೇಳಿದ್ದಾರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಅಂತಿದೆ ಸಚಿವರು ಅಂತಿದ್ದಾರೆ
ಅದ್ರ ಜೊತೆಗೆ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಥವಾ ಮಾಹಿತಿ ತಂತ್ರಜ್ಞಾನ ಸಚಿವರು ಅಂತ ಕೂಡ ಇರ್ತಾರೆ. ಗೊತ್ತಿರಲಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಬರ್ತದೆ, ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆ ಬರ್ತದೆ, ಜೈವಿಕ ತಂತ್ರಜ್ಞಾನ ಬರ್ತದೆ. ಬಟ್ ಮಾಹಿತಿ ತಂತ್ರಜ್ಞಾನ ಇಲಾಖೆ ಒಂದು ಸಪ್ರೇಟಾಗಿ ಏನಿದೆ ಅಂದರೆ ಮಿನಿಸ್ಟ್ರಿ ಇದೆ, ಸಚಿವಾಲಯ ಇದೆ. ಅರ್ಥ ಮಾಡ್ಕೊಡ್ರಿ, ಕ್ಲಿಯರ್? ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಬೇರೆ, ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಬೇರೆ. ಎಸ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಬೇರೆ. ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ ಈ ಮಾಹಿತಿ ತಂತ್ರಜ್ಞಾನ ಅಂತಂದರೆ ಅದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರ್ತದೆ ಅಂತ ಹೇಳಿ. ನೋಡ್ರಿ, ಸೈನ್ಸ್ ಅಂತ ಹೋದಾಗ, ಟೆಕ್ನಾಲಜಿ ಅಂತ ಹೋದಾಗ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಡಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಬರ್ತದೆ, ಅದು ಕರೆಕ್ಟ್. ಬಟ್ ಸಚಿವಾಲಯ ಅಂತ ಬಂದಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಸಚಿವಾಲಯ ಬೇರೆ ಇದೆ, ಆಮೇಲೆ ಮಾಹಿತಿ ತಂತ್ರಜ್ಞಾನಕ್ಕೆ ಸಚಿವಾಲಯ ಬೇರೆ ಇದೆ. ಈ ಯಾಕೆ ಮಾಡಿದ್ದಾರೆ ಅಂತಂದರೆ ಮಾಹಿತಿ ತಂತ್ರಜ್ಞಾನದ ಒಂದು ವ್ಯಾಪ್ತಿ ಬಹಳ ದೊಡ್ಡದು, ವ್ಯಾಪ್ತಿ ಬಹಳ ದೊಡ್ಡದು, ಅದಕ್ಕಾಗಿ ಅದನ್ನು ಸೆಪ್ರೇಟಾಗಿ ಇಟ್ಟಿದ್ದಾರೆ. ಓಕೆ, ಹಾಗಾದರೆ ಪ್ರೆಸೆಂಟ್ ಈ 2020 ಪ್ರೆಸೆಂಟ್ ಮಾಹಿತಿ ತಂತ್ರಜ್ಞಾನ ಸಚಿವರು ಯಾರು? ಆಮೇಲೆ 2020 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರೆಸೆಂಟ್ ಸಚಿವರು ಯಾರು? ಎಸ್, ಮಾಹಿತಿ ತಂತ್ರಜ್ಞಾನದ ಕೇಂದ್ರ ಸಚಿವರು ರವಿಶಂಕರ್ ಪ್ರಸಾದ್. ಈಗ ಸದ್ಯಕ್ಕೆ ಯಾರು? ರವಿಶಂಕರ್ ಪ್ರಸಾದ್. ಆಮೇಲೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಚಿವರು ಡಾಕ್ಟರ್ ಹರ್ಷವರ್ಧನ್. ಡಾಕ್ಟರ್ ಹರ್ಷವರ್ಧನ್. ಸಣ್ಣ ಸಣ್ಣ ಮಿಸ್ಟೇಕ್ಸ್ ಆಗ್ತಿರ್ತದೆ, ಸಿಂಪಲ್. ನೋಡಿರಿ, ಮಾಹಿತಿ ತಂತ್ರಜ್ಞಾನಕ್ಕೆ ಒಂದು ಸಚಿವಾಲಯ ಬೇರೆ ಇದೆ, ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಚಿವಾಲಯ ಇದೆ ಬೇರೆ. ಎಸ್, ಖರೆ. ಬಟ್ ನಾವು ಓದಬೇಕಾದ್ರೆ, ನಾವೇನಾದರೂ ಸ್ಟಡಿ ಮಾಡಬೇಕಾದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಡಿಯಲ್ಲಿಯೇ ಮಾಹಿತಿ ತಂತ್ರಜ್ಞಾನವನ್ನು ಓದ್ತೀವಿ. ಓಕೆ, ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ. ಭಾರತೀಯ ಸೇನೆಯ ಉತ್ತರ ಕಮಾಂಡ್ ಪ್ರಧಾನ ಕಚೇರಿ ಎಲ್ಲಿ ಬರ್ತದೆ? ಉತ್ತರ ಕಮಾಂಡ್ನ ಪ್ರಧಾನ ಕಚೇರಿ ಎಲ್ಲಿ ಬರ್ತದೆ? ನೋಡ್ರಿ, ಈಗ ಕಮಾಂಡ್ಗಳದಾವೆ ಯಾವುದು? ಸೆಂಟ್ರಲ್ ಕಮಾಂಡ, ಪೂರ್ವ ಕಮಾಂಡ, ಉತ್ತರ ಕಮಾಂಡ, ದಕ್ಷಿಣ ಕಮಾಂಡ, ನೈಋತ್ಯ ಕಮಾಂಡ, ಆಮೇಲೆ ನೆಕ್ಸ್ಟ್ ಅದು ಪಶ್ಚಿಮ ಕಮಾಂಡ, ತರಬೇತಿ ಕಮಾಂಡ್ ಅಂತ ಟೋಟಲ್ 7 ಕಮಾಂಡ್ ಅದಾವೆ. ಓಕೆ, ಹಂಗಾದ್ರೆ ಇಲ್ಲಿ ಭಾರತೀಯ ಸೇನೆ ಉತ್ತರ ಕಮಾಂಡ್ ಎಲ್ಲಿ ಐತೆ ಅಂತ ಹೇಳಾರೆ. ಇದು ಬರೀ ಏನು ಭಾರತೀಯ ಸೇನೆ, ಇಂಡಿಯನ್ ಆರ್ಮಿ ಅದಷ್ಟೇ. ಇದು ನೋಡ್ರಿ, ಆಪ್ಷನ್ ಸಿಗಿದೆ: ಜಮ್ಮು, ಶ್ರೀನಗರ, ಉಧಮ್ಪುರ್, ಉರಿ. ನೋಡ್ರಿ, ಎಸ್, ಕಮಾನ್, ಹೇಳ್ಬೋದಾ? ನೋಡ್ರಿ, ಜಮ್ಮು, ಶ್ರೀನಗರ, ಉಧಮ್ಪುರ, ಉರಿ, ಇವೆಲ್ಲವೂ ಕೂಡ ಪ್ಲೇಸ್ ಬರ್ತಕ್ಕಂಥದ್ದು ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲೇ. ಗೊತ್ತಿರಲಿ, ಇದೊಂದು ಜೆ ಕೆ, ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲೇ ಬರ್ತಕ್ಕಂಥದ್ದು. ನೋಡ್ರಿ, ಇದರಲ್ಲಿ ಉರಿ ಅಂತಂದ್ರೆ ಗೊತ್ತಿರ್ಬೋದು ನಿಮಗೆ, 2016 ಅಟ್ಯಾಕ್ ಆಗಿತ್ತು ಇಲ್ಲಿ. ಎಸ್, ಇದ್ರ ಬಗ್ಗೆ ಗೊತ್ತಿರ್ತದೆ, ಜಮ್ಮು ಆ್ಯಂಡ್ ಕಾಶ್ಮೀರ ಬಗ್ಗೆ ಅರಿವಿರ್ತದೆ. ಬಟ್ ದ ರೈಟ್ ಆನ್ಸರ್ ಈಸ್ ಉಧಮ್ಪುರ್. ಭಾರತೀಯ ಸೇನೆ ಉತ್ತರ ಕಮಾಂಡಲ್ಲಿದೆ, ಉಧಮ್ಪುರ್ನಲ್ಲಿ ಇದೆ. ಇದು ಆಬ್ವಿಯಸ್ ಕ್ವಶನ, ಪ್ರಶ್ನೆಗಳು ಭಾಳ ಇದರಿಂದ ಬರ್ತಿರ್ತಾವೆ. ಸಿಂಪಲ್ ಆಗಿ ನೋಡ್ಬಿಟ್ಟು, ಭಾರತೀಯ ಸೇನೆ ಎಷ್ಟು ಕಮಾಂಡ್ ಹೊಂದಿರ್ತದೆ ಅಂದರೆ, ಭಾರತೀಯ ಭೂಸೇನೆ ಎಷ್ಟು ಕಮಾಂಡ್ ಹೊಂದಿದೆ ಅಂದರೆ, ದೇರ್ ಆರ್ 7 ಕಮಾಂಡ್ಸ್. ಓಕೆ, ದೇರ್ ಆರ್ 7 ಕಮಾಂಡ್ಸ್ ಇನ್ ಇಂಡಿಯನ್ ಆರ್ಮಿ. ಓಕೆ, ಇಲ್ಲಿ ಫಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ, ಈಗೇನಾದಲ್ಲೋ ಉತ್ತರ ಕಮಾಂಡ್ ಇಡೋದು. ಅವನು ಉತ್ತರ ಕಮಾಂಡ್ ಯಾವುದು ಪ್ರಶ್ನೆ ಏನಿತ್ತಲ್ಲ, ಅದನ್ನೇ ನೋಡೋಣ. ಉತ್ತರ ಕಮಾಂಡ್ ಯಾವುದು? ಉತ್ತರ ಕಮಾಂಡ್ ಉಧಮ್ಪುರ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಓಕೆ, ಇನ್ ಸೆಕೆಂಡ್ ಒನ್ ಸೆಂಟ್ರಲ್ ಕಮಾಂಡ್, ಕೇಂದ್ರ ಕಮಾಂಡ್, ಸೆಂಟ್ರಲ್ ಕಮಾಂಡ್. ಇಲ್ಲಿ ಅಂದರೆ ಲಕ್ನೋ ಎಲ್ಲಿ ಬರ್ತದೆ? ಯು ಪಿ, ಉತ್ತರ ಪ್ರದೇಶ್. ಇನ್ ಥರ್ಡ್ ಒನ್ ಯಾವುದು ಅಂದರೆ, ಪೂರ್ವ ಕಮಾಂಡ್, ಈಸ್ಟರ್ನ್ ಕಮಾಂಡ್. ಪೂರ್ವ ಕಮಾಂಡ್ ಎಲ್ಲಿ ಅಂತಂದರೆ, ಕೋಲ್ಕತ್ತಾ ಪಶ್ಚಿಮ ಬಂಗಾಳ, ಕೋಲ್ಕತ್ತಾ ಪಶ್ಚಿಮ ಬಂಗಾಳ. ಆಮೇಲೆ ಫೋರ್ತ್ ಒನ್ ಯಾವುದು ಅಂದರೆ, ಉತ್ತರ ಕಮಾಂಡ್. ಯಾವ ಕಮಾಂಡ್? ಉತ್ತರ ಕಮಾಂಡ್. ಆಗಲಿ, ಉತ್ತರ ಕಮಾಂಡ್ ಅಲ್ಲೇ ನೋಡಿದ್ದೀವಿ. ಉತ್ತರ ಕಮಾಂಡನ್ನು ಬಿಟ್ಟ ಈಗ ದಕ್ಷಿಣ ಕಮಾಂಡ್ನತ್ತ ಹೋಗೋಣ. ಓಕೆ, ದಕ್ಷಿಣ ಕಮಾಂಡ್. ದಕ್ಷಿಣ ಕಮಾಂಡ್ ಎಲ್ಲಿ ಬರ್ತದೆ? ಪುಣೆ, ಮಹಾರಾಷ್ಟ್ರ, ಹೆಮೆಚ್. ಪುಣೆ, ಮಹಾರಾಷ್ಟ್ರ. ಇನ್ ಫಿಫ್ತ್ ಒನ್ ಯಾವುದು? ಎಸ್, ದಕ್ಷಿಣ ಕಮಾಂಡ್ ಆಯಿತಾ. ಏನು, ನೈಋತ್ಯ ಕಮಾಂಡ್. ನೈಋತ್ಯ
ಕಮಾಂಡ್, ನೈಋತ್ಯ ಕಮಾಂಡ್ ಎಲ್ಲಿ ಬರ್ತದೆ? ಜೈಪುರ್. ಜೈಪುರ್ ಎಲ್ಲಿ ಬರ್ತದ? ರಾಜಸ್ಥಾನ್. ಜೈಪುರ್ ರಾಜಸ್ಥಾನ್. ನಾರು ಪಶ್ಚಿಮ ಕಮಾಂಡ್, ಪಶ್ಚಿಮ ಕಮಾಂಡ್ ಎಲ್ಲಿ ಬರ್ತವೆ? ಇದು ಚಾಂಡಿ ಮಂದಿರ್ ಅಂತೇಳಿ, ಚಾಂಡಿ ಮಂದಿರ್ ಇಲ್ಲಿ ಚಂಡೀಗಢ, ಚಂಡೀಗಢ್ನಲ್ಲಿ ಬರ್ತದೆ. ಓಕೆ, ಇನ್ ಸೆವೆಂತ್ ಒನ್ ತರಬೇತಿ ಕಮಾಂಡ್, ಟ್ರೈನಿಂಗ್ ಕಮಾಂಡ್. ಇದು ತರಬೇತಿ ಕಮಾಂಡ್ ಎಲ್ಲಿ ಬರ್ತಂದರೆ ಶಿಮ್ಲಾ, ಶಿಮ್ಲಾ, ಶಿಮ್ಲಾ ಎಲ್ಲಿ ಬರ್ತದೆ? ಹಿಮಾಚಲ ಪ್ರದೇಶ್. ಓಕೆ, ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಭಾರತೀಯ ಸೇನೆ ಉತ್ತರ ಕಮಾಂಡ್ ಎಲ್ಲಿ ಬರ್ತದೆ? ಉಧಂಪುರ್ನಲ್ಲಿ ಬರ್ತದೆ. ಆಮೇಲೆ ಭಾರತೀಯ ಭೂಸೇನೆ ಒಟ್ಟು 8 ಕಮಾಂಡ್ಗಳಿವೆ, 7 ಕಮಾಂಡ್ಗಳಿವೆ. ಉತ್ತರ ಕಮಾಂಡ್ ಉಧಂಪುರ್ ಜಮ್ಮು ಕಾಶ್ಮೀರ, ಸೆಂಟ್ರಲ್ ಕಮಾಂಡ್ ಲಕ್ನೋ ಉತ್ತರ ಪ್ರದೇಶ್, ಪೂರ್ವ ಕಮಾಂಡ್ ಕೋಲ್ಕತ್ತಾ ಪಶ್ಚಿಮ ಬಂಗಾಳ, ದಕ್ಷಿಣ ಕಮಾಂಡ್ ಪುಣೆ ಮಹಾರಾಷ್ಟ್ರ, ನೈಋತ್ಯ ಕಮಾಂಡ್ ಜೈಪುರ್ ರಾಜಸ್ಥಾನ್, ಪಶ್ಚಿಮ ಕಮಾಂಡ್ ಚಾಂಡಿ ಮಂದಿರ್ ಚಂಡೀಗಢ, ತರಬೇತಿ ಕಮಾಂಡ್ ಇಲ್ಲಿ ಟ್ರೈನಿಂಗ್ ಕಮಾಂಡ್ ಹಿಮಾಚಲ ಪ್ರದೇಶದ ಶಿಮ್ಲಾ. ಹಾಗಾದರೆ ಕಮೆಂಟ್ ಮಾಡಿರಿ, ಕಮೆಂಟ್ ಮಾಡಿರಿ. ಆರ್ಮಿ ಆಯಿತು, ನೇವಿ ಆ್ಯಂಡ್ ಏರ್ಫೋರ್ಸ್, ನೇವಿ ಆ್ಯಂಡ್ ಏರ್ಫೋರ್ಸ್ ಕಮಾಂಡ್ಗಳು ಎಲ್ಲಿ ಬರ್ತಾವೆ? ಕಮೆಂಟ್ ಎಷ್ಟದಾವೆ ಕಮೆಂಟ್ ಮಾಡಿರಿ. ಎಸ್ ಕಮೆಂಟ್, ನೇವಿ ಆ್ಯಂಡ್ ಏರ್ಫೋರ್ಸ್ ಕಮಾಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೊಂದಿಸಿ ಬರೆಯಿರಿ, ಹೊಂದಿಸಿ ಬರೆಯಿರಿ. ಯಾವುದು ಕರೆಕ್ಟ್ ಇದು ನೋಡಿ ಬರೀರಿ ಅಂತಂದರು, ನೋಡೋಣ ಯಾವ್ಯಾವ್ದು. ಓಕೆ, ಇಲ್ಲಿ ನೋಡ್ರಿ, ಎ ಅಗ್ನಿ, ಬಿ ತೇಜಸ್, ಸಿ ನಾಗ್, ಡಿ ಅಸ್ತ್ರ. ಆಮೇಲೆ ಇಲ್ಲಿಂದು ಟ್ಯಾಂಕ್ ವಿರೋಧಿ ನಿರ್ದೇಶಿತ ಕ್ಷಿಪಣಿ ಅಂತ ಕೊಟ್ಟಾರ, ಏರ್ ಟು ಏರ್ ಕ್ಷಿಪಣಿ ಅಂತ ಕೊಟ್ಟಾರ, ಲಘು ಯುದ್ಧ ವಿಮಾನ ಅಂತ ಕೊಟ್ಟಾರ, ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಕೊಟ್ಟಾರ. ಇಲ್ಲಿ ನೋಡ್ರಿ, ಈ ಮೊದಲಿನ ನನ್ನ ಒಂದು ವೀಡಿಯೋಗಳನ್ನು ನೀವು ನೋಡಿದಿರಿ. ನಾನು ಏನು ಅಂತಂದರೆ ಡಿಫೆನ್ಸ್ ಟೆಕ್ನಾಲಜಿಯ ಒಂದು 3 ಸಿರೀಸ್ ಮಾಡಿದ್ದೀನಿ. ಆ ಸಿರೀಸ್ನಲ್ಲಿ ಎಲ್ಲ ಕ್ಷಿಪಣಿಗಳ ಬಗ್ಗೆ ಮಾಹಿತಿ, ಆಮೇಲೆ ಯಾವ ರೀತಿಯ ವರ್ಕ್ ಮಾಡ್ತವೆ ಆ ಎಲ್ಲ ಮಾಹಿತಿಯನ್ನು ಡಿಫೆನ್ಸ್ ಟೆಕ್ನಾಲಜಿ ಅಂತಕ್ಕಂಥ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ. ನೀವು ಸರ್ಚ್ ಮಾಡಿ ನೋಡ್ಬೋದು, ಸರ್ಚ್ ಮಾಡಿರಿ ನನ್ನ ಹೆಸರ ಮೇಲೆ. ಅದನ್ನು ಸರ್ಚ್ ಮಾಡಿ ನೋಡಿದ ಮೇಲೆ ನಿಮಗೆ ಡಿಫೆನ್ಸ್ ಟೆಕ್ನಾಲಜಿಯ ಪ್ರತಿಯೊಂದು ಮಾಹಿತಿ ಅಲ್ಲಿ ಸಿಗ್ತದೆ. ಓಕೆ, ಆ ಒಂದು ಸಿರೀಸನ್ನು ಎಲ್ಲಿ ನೋಡಿದ್ದೀರಿ ಅಂದರೆ, ಅಂದರೆ ಆ ವೀಡಿಯೋಗಳನ್ನು ನೋಡಿದ್ರಿ ಅಂತಾರೆ, ಇಲ್ಲಿ ನೀವು ಕರೆಕ್ಟ್ ಆನ್ಸರ್ ಮಾಡ್ತೀರಿ. ಓಕೆ, ಈಗ ಅಗ್ನಿ ನೋಡ್ರಿ, ಈಗ ಒಂದು ನೋಡ್ತಾ ಹೋಗೋಣ. ಅಗ್ನಿ ಅನ್ನೋದು ನಾನು ಹೇಳಿದ್ದೀನಿ, ಅದ ಈ ಮೊದಲಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಅಗ್ನಿ ಅನ್ನೋದು ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ. ಅಗ್ನಿ ಅನ್ನೋದೇನು? ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇಲ್ಲಿ ಆನ್ಸರ್ ಇಲ್ಲಿದೆ, 1 2 ಓಕೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂದರೆ ಅದು ಫೋರ್ತ್ ಆಪ್ಷನ್, ಅಂದರೆ A4 ಒಂದೇ ನೋಡೋಣ. A4 A1 ಇದೆ ಅಂದರೆ ಇದು ರಾಂಗ್, ಅಷ್ಟೇ ಸಿಂಪಲ್, ಎಲ್ಲ ನೋಡ್ಕೊಂಡಂಗಿಲ್ಲ. ಅಗ್ನಿ ಅನ್ನೋದೇನು? ಬ್ಯಾಲಿಸ್ಟಿಕ್ ಕ್ಷಿಪಣಿ. ಭಾಳ ಫೆಮಿಲಿಯರ್ ಕ್ಷಿಪಣಿ ಅದು, ಭಾಳ ಅಂದರೆ ಭಾಳ ಫೆಮಿಲಿಯರ್ ಕ್ಷಿಪಣಿ ಯಾವುದು? ಅಗ್ನಿ. ಅಗ್ನಿ ಅದು ಬ್ಯಾಲಿಸ್ಟಿಕ್ ಮಿಸೈಲ್. ಈಗ ಸರ್ಫೇಸ್ ಟು ಅಗ್ನಿ ಮಿಸೈಲ್ ಬರೋದಿಲ್ಲಿ, ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ಗಳು. ಸರ್ಫೇಸ್ ಟು ಸರ್ಫೇಸ್ ಒಳಗೆ 2 ಬರ್ತಾವೆ, ಬ್ಯಾಲಿಸ್ಟಿಕ್ ಕ್ರೂಸ್, ಅದರೊಳಗೆ ಬ್ಯಾಲಿಸ್ಟಿಕ್ ಯಾವುದು? ಅಗ್ನಿ. ಓಕೆ, A4 ಆಗುತ್ತೆ ಅಂದರೆ A1 ಅಂದರೆ ಎಲ್ಲಿ ರಾಂಗ್ ಆಗುತ್ತೆ? A4 ಓಕೆ, ಇದಿರ್ಬೋದು. ಆಮೇಲೆ A2 ಅಲ್ಲ, A2 ಅಲ್ವೇ ಅಲ್ಲ. A3 ಇದೆ ನೋ, ಅಲ್ವೇ ಅಲ್ಲ. ನೋಡ್ರಿ, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಬರೀ ಅಗ್ನಿದು ಒಂದು ಗೊತ್ತಿತ್ತು ಅಂದರೆ ಉಳಿಕಿದ ಯಾವ ನಿಮಗೆ ಗೊತ್ತಿರಲಿಲ್ಲ ಅಂದರೆ ಆನ್ಸರ್ ಹುಡುಕೋದು. ದ ಆನ್ಸರ್ ಈಸ್ ಎಸ್. ಯಾವುದು? ಸಿ. ಮುಗಿತ ಆನ್ಸರ್. ಮತ್ತು ಇಲ್ಲಿ ಸರ್ ತೇಜಸ್ ನೋಡಲಿಲ್ಲ, ನಾನು ನೋಡಲಿಲ್ಲ, ಆಸರ್ ನೋಡಲಿಲ್ಲ, ನೋಡೋ ಅವಶ್ಯಕತೆಯೇ ಇಲ್ಲ, ನೋಡೋ ಅವಶ್ಯಕತೆಯೇ ಇಲ್ಲ. ಅರ್ಥ ಮಾಡಿಕೊಡ್ರಿ. ಈಗ ಇಲ್ಲಿ ನೋಡ್ರಿ, ಸರ್ಫೇಸ್ ಟು ಸರ್ಫೇಸ್, ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅಂತ ಬರ್ತದೆ, ಭೂಮಿಯಿಂದ ಭೂಮಿಗೆ ಕ್ಷಿಪಣಿ. ಇದನ್ನು ಹೇಳಿದ್ದೀನಿ ಬಟ್ ರಿಪೀಟ್ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ. ಭೂಮಿಯಿಂದ ಭೂಮಿಗೆ ಕ್ಷಿಪಣಿ ಅಂತ ಬಂದಾಗ, ಭೂಮಿಯಿಂದ ಭೂಮಿಗೆ ಕ್ಷಿಪಣಿ ಅಂತ ಬಂದಾಗ ಅಲ್ಲಿ 2 ವಿಧ ಬರ್ತದೆ, ಒಂದು ಬ್ಯಾಲಿಸ್ಟಿಕ್, ಇನ್ನೊಂದು ಕ್ರೂಸ್. ಈ ಬ್ಯಾಲಿಸ್ಟಿಕ್ನಲ್ಲಿ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್, ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್, ಆಮೇಲೆ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್, ಆಮೇಲೆ ಇಂಟರ್ ಕಾಂಟಿನೆಂಟಲ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಬರ್ತದೆ. ಇಲ್ಲಿ ಬ್ರಹ್ಮೋಸ್ಗಳು ಬರ್ತವೆ. ಯಾವುದು? ಸಬ್ಸಾನಿಕ್ ಕ್ರೂಸ್ ಮಿಸೈಲ್, ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್, ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್, ಈ ರೀತಿ ವಿಧಗಳು ಬರ್ತವೆ. ಇಲ್ಲಿ ಈ ಬ್ಯಾಲಿಸ್ಟಿಕ್ನಲ್ಲಿ SRBM ಅಗ್ನಿ 1, MRBM ಅಗ್ನಿ 2, ಆಮೇಲೆ IRBM ಅಗ್ನಿ 3 ಆ್ಯಂಡ್ 4, ICBM ಅಗ್ನಿ 5, ಇವು ಎಲ್ಲ ಮಾಹಿತಿಯನ್ನು ನಾನು ನೀಡಿದ್ದೀನಿ. ಆ ವಿಡಿಯೋ ನೋಡಿರಿ, ಮಿಸ್ ಮಾಡಿಬಿಟ್ರೆ. ಓಕೆ, ಇಲ್ಲಿ ಬ್ಯಾಲಿಸ್ಟಿಕ್ ಅಂದರೆ ಯಾವುದು? ಅಗ್ನಿ ಆಯ್ತಲ್ಲ, ಆಪ್ಷನ್ಸ್ ಏನಿದೆ? ಎಸ್, ಅಗ್ನಿ ಅನ್ನೋದು ಯಾವುದು? ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದು ಒಂದು ಕರೆಕ್ಟ್ ಹೊಡೆದ್ರಿ, A4 ಅನ್ನೋದು ಗೊತ್ತಾಯಿತು ಅಂತಂದ್ರೆ ನೀವು ಆನ್ಸರ್ ಹೊಡೆದ್ರಿ.
ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ವಿತಿನ್ 10 seconds ನೀವು ಆನ್ಸರ್ ಮಾಡ್ಬೋದು. ಓನ್ಲಿ 10 seconds ನಿಮಗೆ ಟೈಮ್ ಉಳಿತದೆ ಎಕ್ಸಾಮ್ನಲ್ಲಿ. ಈ ರೀತಿ ಎಕ್ಸಾಮಲ್ಲಿ ನಾವು ಆನ್ಸರ್ನ ಟ್ಯಾಕಲ್ ಮಾಡಬೇಕು. ಓಕೆ ನೋಡ್ರಿ, ಎ 4 ಆಯಿತು ಅಂದರೆ ಬಿ ತೇಜಸ್, ನಿಮ್ಗೆ ಗೊತ್ತಿಲ್ಲದ ಗೊತ್ತದೆ. ಬಿ 3 ಅಂದರೆ ಯಾವುದು? ಲಘು ಯುದ್ಧವಿಮಾನ. 100% ಇದೊಂದು ಲಘು ಯುದ್ಧ ವಿಮಾನ. ಓಕೆ ಬಿ 3 ಆಯ್ತಾ? ಸಿ 1 ನಾಗ್, ಎಸ್ ಇದು ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಇದು. ಎಸ್ 100% ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಇದು. ಆಮೇಲೆ ಅಸ್ತ್ರ ಸಿಂಪಲ್ ಡಿ 2 ಅಸ್ತ್ರ ಏರ್ ಟು ಏರ್ ಮಿಸೈಲ್ 100% ಕ್ಲಿಯರ್ ಪಾಯಿಂಟ್ ಕ್ಲಿಯರ್ ಆಯ್ತಾ? ನೋಡ್ರಿ ಒಂದ ಇಲ್ಲಿ ಫಸ್ಟ್ ಒನ್ ಹಿಂಗೆ ಹಿಂಗೆ ಚೆಕ್ ಮಾಡ್ತು ಬರ್ರಿ ನೀವು. ಚೆಕ್ ಮಾಡಿದಾಗ ಆ್ಯಕ್ಯುರೇಟ್ ಆಗಿ ನಿಮ್ಗೆ ಮಾಹಿತಿ ಗೊತ್ತಾಗ್ತದೆ. ಅಗ್ನೇನು ಬ್ಯಾಲಿಸ್ಟಿಕ್ ಮಿಸೈಲ್ ಇದ್ದಾಗ ಆನ್ಸರ್ನ ವಿಥೌಟ್ ಒಂದನೇದು ನೋಡಬೇಕು, ಎರಡನೇದು ನೋಡಬೇಕು, ಪ್ರತಿಯೊಂದನ್ನು ಲಿಂಕ್ ಮಾಡ್ಕೋತ ಹೋಗಬಾರ್ದು, ಯಾಕಂದರೆ ಟೈಮ್ ಉಳಿಸ್ಬೇಕಾಗ್ತದೆ. ಓಕೆ ಒನ್ಸ್ ಅಗೇನ್ ನೋಡ್ಕೊಂಡು ಬಿಡೋಣ. ಏನು ಅಗ್ನಿ? ಅಗ್ನಿ ಬ್ಯಾಲಿಸ್ಟಿಕ್ ಮಿಸೈಲ್, ಬ್ಯಾಲಿಸ್ಟಿಕ್ ಮಿಸೈಲ್. ಆಮೇಲೆ ತೇಜಸ್ ಲಘು ಯುದ್ಧ ವಿಮಾನ, ಲಘು ಯುದ್ಧ ವಿಮಾನ. ಆಮೇಲೆ ನಾಗ್ ಆ್ಯಂಟಿ ಟ್ಯಾಂಕ್, ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಗೈಡೆಡ್ ಮಿಸೈಲ್. ಎಸ್ ಇನ್ನು ಅಸ್ತ್ರ, ಅಸ್ತ್ರ ಇವು ಎಲ್ಲದರ ಬಗ್ಗೆ ಹೇಳಿದ್ದೀನಿ. ಏರ್ ಟು ಏರ್ ಮಿಸೈಲ್, ಏರ್ ಟು ಏರ್ ಮಿಸೈಲ್. ಓಕೆ ಡಿಫೆನ್ಸ್ ಟೆಕ್ನಾಲಜಿ ಸೀರೀಸ್ ಮಾಡಿದ್ದೀನಿ, ನೋಟ್ ಮಾಡಿಕೊಡ್ರಿ. ಡಿಫೆನ್ಸ್ ಟೆಕ್ನಾಲಜಿ ಸೀರೀಸ್ ನೋಡಿರಿ. ಎಸ್ ಹುಡ್ಕರ್ ನೋಡಿರಿ, ವಿಡಿಯೋ ಮಾಡಿಟ್ಟಿದ್ದೀನಿ. ಆನ್ಸರ್ ಗೊತ್ತಾಯಿತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್ ಮೊಬೈಲ್ ಫೋನ್ಗಳಲ್ಲಿ ಸಾಮಾನ್ಯ ಬಳಸಲ್ಪಡೋ ಬ್ಯಾಟ್ರಿಗಳು ಯಾವುದದ್ದು? ಆನ್ಸರ್ ಪ್ರತಿಯೊಬ್ಬರಿಗೆ ಗೊತ್ತಿರಾಕಬೇಕಿದೆ. ಓಕೆ ಪ್ರತಿಯೊಬ್ಬರಿಗೆ ಆನ್ಸರ್ ಗೊತ್ತಿರಾಕಬೇಕು. ವೆರಿ ಸಿಂಪಲ್, ಮೊಬೈಲ್ ಫೋನ್ಗಳಲ್ಲಿ ಸಾಮಾನ್ಯ ಬಳಸಲ್ಪಡುವ ಬ್ಯಾಟ್ರಿಗಳು. ಚಾರ್ಜ್ ಮಾಡ್ತೀರಿ ಇಲ್ಲೋ? ಎಸ್ ರಿಚಾರ್ಜಬಲ್ ಬ್ಯಾಟ್ರಿ ತಿಳ್ತಾವೆ ಯಾವ ಆಯಾಮ್ ಹೊಂದಿರ್ತಾವೆ ನೋಡ್ರಿ. ಆಪ್ಷನ್ ಸಿಗಿದೆ ಮೊಬೈಲ್ ಫೋನ್ಗಳಲ್ಲಿ ಸಾಮಾನ್ಯ ಬಳಸಲ್ಪಡುವ ಬ್ಯಾಟ್ರಿಗಳು ಯಾವುದಿದ್ದು. ಆಪ್ಷನ್ ಸಿಗಿದೆ ಲೆಡ್ ಲೆಡ್ ಆಕ್ಸೈಡ್ ಆ್ಯಸಿಡ್ ಬ್ಯಾಟ್ರಿ, ಬಿ ಲೀಥಿಯಂ ಅಯಾನ್ ಬ್ಯಾಟ್ರಿ, ಜಿಂಕ್ ಕಾರ್ಬನ್ ಬ್ಯಾಟ್ರಿ, ಆಲ್ಕಲೈನ್ ಬ್ಯಾಟ್ರಿ. ಇಲ್ಲಿ ಲೀಥಿಯಂ ಅಯಾನ್ಗಳು ಹೊಂದಿದ್ರು ಈ ರಿಚಾರ್ಜಬಲ್ ಬ್ಯಾಟ್ರಿಗಳಿಗಿತ್ತು. ಓಕೆ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಇಲ್ಲಿ ನಾವು ಬಳಸ್ತಕ್ಕಂಥದ್ದು ಮೊಬೈಲ್ಗಳಲ್ಲಿ ಲೀಥಿಯಂ ಅಯಾನ್ ಬ್ಯಾಟ್ರಿಯನ್ನು ಬಳಸ್ತೀವಿ. ಲೀಥಿಯಂ ಅಯಾನ್ ಬ್ಯಾಟ್ರಿ, ದ ರೈಟ್ ಆನ್ಸರ್ ಈಸ್ ಲೀಥಿಯಂ ಅಯಾನ್ ಬ್ಯಾಟ್ರಿ. ಲೀಥಿಯಂ ಅಯಾನ್ ಬ್ಯಾಟ್ರಿ ಇವು ರಿಚಾರ್ಜಬಲ್ ಬ್ಯಾಟ್ರಿಗಳು ಅಂತ ರಿಚಾರ್ಜ್ ಮಾಡ್ಬೋದು ನಾವು. ಅಮೌಂಟ್ ರಿಚಾರ್ಜ್ ಅಲ್ಲ, ಈಗ ಬ್ಯಾಟ್ರಿ ಲೋ ಆಗಿದೆ ರಿಚಾರ್ಜಬಲ್. ಓಕೆ ಚಾರ್ಜಿಂಗ್ ಸಂದರ್ಭದಲ್ಲಿ ಏನಾಗ್ತದೆ, ಲೀಥಿಯಂ ಅಯಾನ್ಗಳು ಋಣ ಎಲೆಕ್ಟ್ರೋಲ್ಗಳಿಂದ ಧನ ಎಲೆಕ್ಟ್ರೋಲ್ ಕಡೆಗೆ ಹಿಡಿಯುತ್ತೆ. ಲೀಥಿಯಂ ಅಯಾನ್ ಬ್ಯಾಟ್ರಿಗಳನ್ನು ಗೃಹ ಎಲೆಕ್ಟ್ರಾನ್ಸ್ಗಳಲ್ಲಿ ಅಂದರೆ ಲೀಥಿಯಂ ಆಲ್ಮೋಸ್ಟ್ ಆಗಿ ಹೊಮೇಜ್ಗಳು ಅಂದರೆ ಮನೆಗಳಲ್ಲಿ ಹೆಚ್ಚಾಗಿ ಬಳಸ್ತೀವಿ ತಿಳ್ತಾ. ಎಸ್ ಕ್ಲಿಯರ್. ಓಕೆ ಲೆಡ್ ಬರಲ್ಲ, ಜಿಂಕ್ ಬರಲ್ಲ, ಅಲ್ಕನೈರ್ ಬರಲ್ಲ. ಓಕೆ ಲೀಥಿಯಂ ಅಯಾನ್ ಬ್ಯಾಟ್ರಿ ಏನು ಈ ರಿಚಾರ್ಜಬಲ್ ಆಗಿರೋದ್ರಿಂದ ಇದನ್ನು ಬಳಸ್ತೀವಿ ನಾವು. ಓಕೆ ಎಸ್ ನೆಕ್ಸ್ಟ್ ಕ್ವಶನ್, ಪ್ರಥಮ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ಇವನ್ನು ಬಳಸಲಾಗಿತ್ತು. ಪ್ರಥಮ ಪೀಳಿಗೆ ಅಂದರೆ ಫಸ್ಟ್ ಜನರೇಷನ್ ಕಂಪ್ಯೂಟರ್. ಎಷ್ಟೋ ಜನಕ್ಕೆ ಕನ್ನಡದಾಗ ಹೇಳಿದ್ರೆ ಗೊತ್ತಾಗೋದಿಲ್ಲ ಫಸ್ಟ್ ಜನರೇಷನ್ ಪ್ರಥಮ ಪೀಳಿಗೆ ಅಂದರೆ ಏನಂತ ಹೇಳಿ ಅನ್ಕೋತಿರ್ತಾರೋ. ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಂತ ಕರಿತೀವಿ, ಫಸ್ಟ್ ಜನರೇಷನ್ ಕಂಪ್ಯೂಟರ್. ಪ್ರಥಮ ಪೀಳಿಗೆಯ ಕಂಪ್ಯೂಟರ್ ಇವನ್ನು ಬಳಸಲಾಗಿತ್ತು. ನಿರ್ವಾತ ಕೊಳವೆ, ಟ್ರಾನ್ಸಿಸ್ಟರ್, ಅನುಕೂಲಿತ ಮಂಡಲ, ಮೈಕ್ರೋಪ್ರೊಸೆಸರ್. ನಿರ್ವಾತ ಕೊಳವೆ ಅಂತಂದ್ರೆ ಎಷ್ಟೋ ಜನ ಗೊತ್ತಾಗೋದಿಲ್ಲ, ಇದನ್ನು ವ್ಯಾಕ್ಯೂಮ್ ಟ್ಯೂಬ್ ಅಂತ ಕರಿತೀವಿ ನಾವು. ವ್ಯಾಕ್ಯೂಮ್ ಟ್ಯೂಬ್, ವ್ಯಾಕ್ಯೂಮ್ ಟ್ಯೂಬ್. ಟ್ರಾನ್ಸಿಸ್ಟರ್, ಟ್ರಾನ್ಸಿಸ್ಟರ್, ಅನುಕೂಲತೆ ಮಂಡಲ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತೀವಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಹಂಗಾದ್ರೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಏನು ಬಳಸಿದ್ವಿ? ವೆರಿ ಸಿಂಪಲ್, ಬಹಳ ಈಸಿ ಪ್ರಶ್ನೆ ಇದು, ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡ್ತಾರೆ. ಬಹಳ ಅಂದ್ರೆ ಬಹಳ ಈಸಿ ಪ್ರಶ್ನೆ ಐತಿ, ಗೊತ್ತಿರಲಿ. ನಾವು ಪ್ರಥಮ ಪೀಳಿಗೆ ಕಂಪ್ಯೂಟರ್ನಲ್ಲಿ ಬಳಸಿದ್ದು ಯಾವುದು ಅಂತಂದ್ರೆ ನಿರ್ವಾತ ಕೊಳವೆ, ವ್ಯಾಕ್ಯೂಮ್ ಟ್ಯೂಬ್ಸ್. ಇಲ್ಲಿ ನೋಡ್ರಿ ಫಸ್ಟ್ ಜನರೇಷನ್ ಕಂಪ್ಯೂಟರ್, ಫಸ್ಟ್ ಜನರೇಷನ್ ಕಂಪ್ಯೂಟರ್ ಒಳಗೆ ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ ಬಳಸಿದ್ವಿ. ನಿರ್ವಾತ ಕೊಳವೆ, ವ್ಯಾಕ್ಯೂಮ್ ಟ್ಯೂಬ್ಸ್. ಆಮೇಲೆ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್, ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ನಾವು ಟ್ರಾನ್ಸಿಸ್ಟರ್ಗಳನ್ನು ಬಳಸಿದ್ವಿ. ಟ್ರಾನ್ಸಿಸ್ಟರ್, ಟ್ರಾನ್ಸಿಸ್ಟರ್ಗಳನ್ನು ಬಳಸಿದ್ವಿ. ಆಮೇಲೆ ಥರ್ಡ್ ಜನರೇಷನ್ ಕಂಪ್ಯೂಟರ್, ಥರ್ಡ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಬಳಸಲಾಗಿತ್ತು. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಕನ್ನಡದಲ್ಲಿ ಅನುಕೂಲಿತ ಮಂಡಲ ಅಂತಂದಿರಲ್ಲ, ಎಸ್ ಸರ್ಕ್ಯೂಟ್ಸ್.
ಆಮೇಲೆ ಫೋರ್ತ್ ಜನ್ರೇಷನ್ ಕಂಪ್ಯೂಟರ್. ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ ಏನು ನಾವು ಬಳಸ್ತೇವೆ ಇವೆಲ್ಲ ಏನಂದ್ರೆ ಮೈಕ್ರೋ ಪ್ರೊಸೆಸರ್. ನಾವು ಸದ್ಯಕ್ಕೆ ಬಳಸ್ತಕ್ಕಂಥದ್ದು ಎಲ್ಲ ಏನು ಮೈಕ್ರೋ ಪ್ರೊಸೆಸರ್. ಎಸ್, ಸದ್ಯದ ಪೀಳಿಗೆ ಇದು ನಾವು ಬಳಸ್ತಕ್ಕಂಥದ್ದು. ಕೆಲವರು ಹೇಳ್ತಾರೆ ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತಾರೆ, ಎಸ್ ಅಂಥದ್ದಲ್ಲ. ಓಕೆ, ಇನ್ನು ಫಿಫ್ತ್ ಜನ್ರೇಷನ್ ಕೂಡ ಕಾಲಿಟ್ಟಿದೆ. ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಲಾಗ್ತದೆ ಹೆಚ್ಚಾಗಿ. ಎಸ್, ಇದರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡೋಣ. ಓಕೆ, ಸದ್ಯಕ್ಕೆ ನಾವು ಬಳಸ್ತಕ್ಕಂಥದ್ದು ಯಾವುದು ಮೈಕ್ರೋ ಪ್ರೊಸೆಸರ್ ಏಜ್ ಒಳಗೆ ಇದೀವಿ. ನೋಡ್ರಿ, ಈ ಪ್ರಶ್ನೆ ಬಳಸಲಾಗಿದೆ. ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಗಳಲ್ಲಿ ಏನು ಬಳಸ್ತೀವಿ ಅಂತಕ್ಕಂಥದ್ದು ಪ್ರಶ್ನೆ ಬಳಸಲಾಗಿದೆ. ಅದಕ್ಕಾಗಿ ನೆನಪಿರಲಿ. ಕೆಲವೊಮ್ಮೆ ಹೆಂಗೆ ಮಾಡ್ಬೋದು ಅಂದರೆ ಒಂದು ಕಡೆ ಎ ಅಂತ ಕೊಟ್ಟು ಫಸ್ಟ್ ಜನ್ರೇಷನ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತೇಳಿ ಕೊಟ್ಟು ಇಲ್ಲಿ ಬಿ ಇಲ್ಲಿ ಏಜ್ಗಳನ್ನ ಕೊಟ್ಟು ಪ್ರಶ್ನೆ ಕೇಳ್ಬೋದು. ಟ್ರಾನ್ಸಿಸ್ಟರ್ ಅನ್ಬೋದು, ಇಂಟಿಗ್ರೇಟ್ ಸರ್ಕ್ಯೂಟ್ ಅನ್ಬೋದು, ವಿಕ್ಯೂಮ್ ಟ್ಯೂಬ್ ಅನ್ನೋದು, ಮೈಕ್ರೋಪ್ರೊಸೆಸರ್ ಅಂತ ಹೊಂದಿಸಿ ಬರೀರಿ ಅಂತ ಹೇಳಿ ಪ್ರಶ್ನೆಗಳು ಬರ್ಬೋದು. ಅದಕ್ಕಾಗಿ ಬಿ ಕೇರ್ಫುಲ್, ಯಾವುದು ಬೇಕಾದ ರೀತಿಯ ಪ್ರಶ್ನೆಗಳು ಅರೈಸ್ ಆಗಬಹುದು. ಓಕೆ, ಅರ್ಥ ಆಯಿತು ಅಂತ ಕೂತೀನಿ. ಪ್ರಥಮ ಪೀಳಿಗೆ ಕಂಪ್ಯೂಟರ್ಗಳು ಏನು ಬಳಸಲಾಗಿದ್ವಿ? ನಿರ್ವಾತ ಕೊಳವೆಯನ್ನು ಬಳಸಲಾಗಿತ್ತು. ಓಕೆ, ಫಸ್ಟ್ ಜನ್ರೇಷನ್ ವ್ಯಾಕ್ಯೂಮ್ ಟ್ಯೂಬ್, ಸೆಕೆಂಡ್ ಜನ್ರೇಷನ್ ಟ್ರಾನ್ಸಿಸ್ಟರ್, ಥರ್ಡ್ ಜನ್ರೇಷನ್ ಇಂಟಿಗ್ರೇಟೆಡ್ ಸರ್ಕಿಟ್ಸ್, ಆಮೇಲೆ ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ ಮೈಕ್ರೋ ಪ್ರೊಸೆಸರ್, ಆಮೇಲೆ ಫಿಫ್ತ್ ಜನ್ರೇಷನ್ನಲ್ಲಿ ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ತೇವೆ. ಕೃತಕ ಬುದ್ಧಿ ಮತ್ತು ಇದರ ಬಗ್ಗೆಯೂ ಕೂಡ ಹೇಳಿದ್ದೀನಿ, ನೀವು ಪ್ರಿವಿಯಸ್ ವೀಡಿಯೋಗಳನ್ನ ನೋಡಿರಿ. ಓಕೆ ಗೈಸ್, ಥ್ಯಾಂಕ್ ಯು ಸೊ ಮಚ್. ಈ ಒಂದು ಸೆಷನ್ ಲೈಕ್ ಇದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಷಯ ಗೊತ್ತಾಗಲಿ ಶೇರ್ ಮಾಡಿರಿ. ನನ್ನ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್. ದಿಸ್ ಇಸ್ ಚಿದಾನಂದ್ ಸೈನಿಂಗ್ ಆಫ್. ಬಾಯ್.